ಹಾಯ್ ಗೈಸ್, KUWSB ಹುದ್ದೆಗೆ ಆನ್ಲೈನ್ ಅಪ್ಲೈ ಮಾಡುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ಕೂಡ ಒಂದು ಹುದ್ದೆಗೆ ಆನ್ಲೈನ್ ಅಪ್ಲೈ ಮಾಡ್ಬೋದು. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರೊಂದಿಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತವೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಸೊ ಮೊದಲನೇದಾಗಿ ನೀವು ಕೆ ಇ ಅವರ ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಬೇಕು. ಸೊ ನಂತರ ಅದರಲ್ಲಿ ಕೆ ಇ ಅವರ ಹೋಮ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ನೇಮಕಾತಿ ಅಂತ ಆಪ್ಷನ್ ಇರುತ್ತೆ. ಸೊ ಆಪ್ಷನಲ್ಲಿ KUWSB ಅಂತ ಒಂದು ಆನ್ಲೈನ್ ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ KUWSB ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೀವು ನಿಮ್ಮ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ 2024 ಅಂತ ಒಂದು ಪೇಜ್ ಕಾಣುತ್ತೆ. ಸೊ ಈ ಒಂದು ಪೇಜ್ನಲ್ಲಿ ನೀವು ಏನಾದರೂ ಮುಂಚೆ ಲಾಗಿನ್ ಆದರೆ ನ್ಯೂ ಅಂದರೆ ಲಾಗಿನ್ ಫಾರ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಂತ ಮೇಲೆ ಹೇಳಿಬಿಟ್ಟು ಸೊ ನಿಮ್ಮ ಒಂದು ID ಆ್ಯಂಡ್ ಕೇಳಿರ್ತಕ್ಕಂಥ ಡೀಟೇಲ್ಸಾಗಿ ಲಾಗಿನ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ನ್ಯೂ ಅಪ್ಲಿಕೆಂಟ್ ಇದ್ದರೆ ಸೊ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸೊ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸಲ್ಲಿ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅದು, ದೆನ್ ಪೋಸ್ಟ್ ಯಾವುದು, ಸೊ ಅಪ್ಲೈಯಿಂಗ್ ಪೋಸ್ಟು, ಅಕೌಂಟ್ FDA ಪೋಸ್ಟಿಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಒಂದು FDA ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಅದರ ನಂತರ ನಿಮ್ಮ ಒಂದು ಎಜುಕೇಷನ್ ಏನು ಡೀಟೇಲ್ಸ್ ಇದೆ ಅಂದರೆ SSLC ರಿಜಿಸ್ಟ್ರೇಷನ್ನು, ಅರ್ಜಿದಾರರ ಪೂರ್ಣ ಹೆಸರು, ಜನ್ಮ ದಿನಾಂಕ, ಸೊ ಇಲ್ಲಿ ಕೇಳಿರ್ತಕ್ಕಂಥ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲವನ್ನು ಇಲ್ಲಿ ಫಿಲಪ್ ಮಾಡಬೇಕು. ಸೊ ಇಲ್ಲಿ ಫಿಲಪ್ ಮಾಡಿದ ನಂತರ ಅಡ್ರೆಸ್ಸು ಸೇಮ್ ಇದ್ದರೆ ಸೊ ಆ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆ ಅಡ್ರೆಸ್ ಇನ್ ಕೇಸ್ ಚೇಂಜ್ ಇದ್ದರೆ ಬೇರೆ ಅಡ್ರೆಸ್ನ ಇಲ್ಲಿ ಫಿಲಪ್ ಮಾಡಬೇಕು. ಈ ಒಂದು ಆದಮೇಲೆ ನಂತರ ನಿಮಗೆ ಒಂದು ರಿಸರ್ವೇಷನ್ ಪೇಜ್ ಓಪನ್ ಸಿಗುತ್ತೆ, ಅದ್ರ ಕೆಳಗಡೆನೇ ಇರುತ್ತೆ. ಸೊ ಆ ಒಂದು ಪೇಜ್ನ ಅಲ್ಲಿ ಒಂದು ಕೆಟಗರಿ ನೀವು ಕ್ಲೇಮ್ ಮಾಡ್ಕೊಳ್ಳೋದಿದ್ರೆ ಸೊ ಆ ಕೆಟಗರಿ ನಿಮ್ದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅದನ್ನು ಅಪ್ಲೈ ಮಾಡಿ, ನಂತರ ಒಂದು ಕೆಟಗರಿ RD ನಂಬರ್ ಹಾಕಿ, ನಂತರ ವಾರ್ಷಿಕ ಆದಾಯ ಯಾವುದು, ಅದೇ ರೀತಿ ವಿವಾಹಿತ ಆರು ಮ್ಯಾರಿಡ್ ಅಂತ ಇದ್ದರೆ SRN. ಸೊ ಹಾಗೆ ಕೆಳಗೆ ಕೂಡ ಒಂದು ಕೆಟಗರಿ ಅಂದರೆ ರಿಸರ್ವೇಷನ್ ನೀವು ಏನಾದರೂ ಬಯಸುತ್ತಿದ್ದರೆ ಈ ಒಂದು ರಿಸರ್ವೇಷನ್ ಯಾವ ಒಂದು ರಿಸರ್ವೇಷನ್ಗೆ ನೀವು ಅಪ್ಲಿಕೇಬಲ್ ಆಗ್ತೀರಾ ಅನ್ನೋದ್ರ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಒಂದು ನೋಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇನ್ನೊಂದು ಕೆಳಗಡೆ ಆಪ್ಷನ್ ಇದೆ. ಸೊ ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ಅಂತ ಇದೆ. ಸೊ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ನು, ಮಿಲಿಟರಿ, ಕನ್ನಡ ಮೀಡಿಯಮ್ಮು, ರೂರಲ್, ಸೊ ಈ ಒಂದು ಯಾವ ಆಪ್ಷನ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಆ ಒಂದು ಆಪ್ಷನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ನೋಡಿ ಇಲ್ಲಿ ನೀವು ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ವಿಕಲಚೇತನ ಅಂತ ಇದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಸಬಲ್ಡ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಅಂತ ಹಾಕಿ. ಸೊ ಅದೇ ರೀತಿ ನಂತರ ಹೈದರಾಬಾದ್ ಕರ್ನಾಟಕದವರಿಗೆ, ಸೊ ನೀವೇನಾದರೂ ಹೈದರಾಬಾದ್ ಕರ್ನಾಟಕಕ್ಕೆ ಬಿಲಾಂಗ್ ಆಗಿದ್ರೆ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಅಂತ ಹಾಕಿ. ಅಲ್ಲಿ ಎಸ್ ಅಂತ ಕೊಟ್ಟರೆ ಅಲ್ಲಿ ನೀವು ಒಂದು KK RD ನಂಬರ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು, RD ನಂಬರ್ ಅಂತ ಕೆಳಗಿದೆ. ಸೊ ಎಂಟರ್ KK RD ನಂಬರ್. ಸೊ ನಿಮ್ಮ ಒಂದು ಹೈದರಾಬಾದ್ ಕರ್ನಾಟಕ RD ನಂಬರ್ ಕೂಡ ಒಂದು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ, ಒಂದು ಸರ್ಟಿಫಿಕೇಟ್ ನಂಬರ್ನ. ಸೊ ಇದಾದ ನಂತರ ಸೊ ನಿಮಗೆ ವಿದ್ಯಾರ್ಹತೆ ವಿವರಗಳು ಕೂಡ ಇಲ್ಲಿ ಕೇಳ್ತಿದ್ದಾರೆ. ಸೊ ವಿದ್ಯಾರ್ಹತೆ ವಿವರಗಳು ಕೆಳಗಡೆ ಪೇಜ್ನಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಇನ್ ಕೇಸ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜು SSLC ಅಥವಾ PUC ಕನ್ನಡ ಮೀಡಿಯಮಲ್ಲಿ ಓದಿದರೆ, ಅಂದರೆ ಕನ್ನಡ ಸಬ್ಜೆಕ್ಟ್ನ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಸೊ ನೀವು ಕನ್ನಡ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಒಂದು ಎಕ್ಸಾಮ್ಷನನ್ನು ಪಡಿಬೋದು. ಅದರ್ವೈಸ್ ನೀವು ಕಂಪಲ್ಸರಿ ಕನ್ನಡ ಕಡ್ಡಾಯ ಎಕ್ಸಾಮ್ನ ತಗೊಳ್ಳೇಬೇಕಾಗ್ತದೆ 150 ಮಾರ್ಕ್ಸಿಗೆ. ಸೊ ಇಲ್ಲಿ ನೀವು ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಸೊ ನಂತರ ಇಲ್ಲಿ ಶೈಕ್ಷಣಿಕ ಕ್ವಾಲಿಫಿಕೇಷನ್ ಅಂತ ಇದೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಯಾವುದು ಇದೇನೆಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ BCOM ಅಂತ ಕೇಳಿದ್ದಾರೆ, BCOM ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಪರ್ಸೆಂಟೇಜು, ನಂತರ ನಿಮ್ಮ ಯೂನಿವರ್ಸಿಟಿ ಯಾವುದು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಡೆಸಿಗ್ನೇಷನ್ ಅಂದರೆ ಆರ್ಗನೈಸೇಷನ್ ಕಾಲೇಜ್ ನೇಮ್ ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆರ್ಗನೈಸೇಷನ್ ಆದಮೇಲೆ ಮಾರ್ಕ್ಸ್, ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ದೆನ್ ಒಪ್ಟೈನ್ ಮಾರ್ಕ್ಸ್ ಆ್ಯಂಡ್ ದೆನ್ ಪರ್ಸೆಂಟೇಜು. ಸೊ ನೀವು ವರ್ಕಿಂಗಲ್ಲಿದ್ದರೆ ಅಂದರೆ ಪ್ರೆಸೆಂಟ್ಲಿ ವರ್ಕಿಂಗಲ್ಲಿದ್ದರೆ ಗೌರ್ಮೆಂಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ನನ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಒಂದು ಪರೀಕ್ಷಾ ಸೆಂಟರ್ ನೀವು ಆಯ್ಕೆ ಮಾಡ್ಕೊತೀರ ಅದ್ರ ಮೇಲೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಈ ಒಂದು ಎಲ್ಲ ಸೆಲೆಕ್ಷನ್ ಆದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸು, ಇಲ್ಲಿ ಒಂದು ನಿಮ್ಮ ಒಂದು ಭಾವಚಿತ್ರ, ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಥಮ್ ಇಂಪ್ರೆಷನ್ ಕೂಡ ಒಂದು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇದನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರಬೇಕು, 50 KB ಒಳಗಿರಬೇಕು. ಈ ಎಲ್ಲ ಒಂದು ಅಂದರೆ ಏನು ಫೈಲ್ನ ರೆಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ 50 KB ಒಳಗಿರಬೇಕು, ಅದು ಮೈಂಡಲ್ಲಿ ಇಟ್ಕೊಳ್ಳಿ. 50 KB ಅಬೋವ್ ಇದ್ದರೆ ಅದನ್ನು ತಗೊಳ್ಳೋದಿಲ್ಲ. ಸೊ ನಂತರ ಇದೆಲ್ಲ ಅಪ್ಲೋಡ್ ಮಾಡಾದಮೇಲೆ ಸೊ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಕೆಳಗಡೆ. ಸೊ ಆ ಒಂದು ಡಿಕ್ಲರೇಷನ್ ಫಾರ್ಮ್ನ ಒಂದು ಚೆಕ್ ಬಾಕ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಡಿಕ್ಲರೇಷನ್ ಫಾರ್ಮಲ್ಲಿ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಇದೆ. ಸೊ ಇದನ್ನು ಟಿಕ್ ಮಾಡಿ, ಡಿಕ್ಲರೇಷನ್ ಚೆಕ್ ಬಾಕ್ಸ್ನ ಟಿಕ್ ಮಾಡಿ, ನೆಕ್ಸ್ಟ್ ರಿಜಿಸ್ಟರ್ಡ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೀವು ಡೈರೆಕ್ಟು ಪೇಜಿಗೆ ಹೋಗ್ತೀರಾ. ಓಕೆ, ಸೊ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ರಿವ್ಯೂ ಪೇಜ್ ಬರುತ್ತೆ. ಸೊ ಅಲ್ಲಿ ಒಂದು ನೀವು ಕೊಟ್ಟಿರ್ತಕ್ಕಂತಹ ಎಲ್ಲ ಡೇಟಾ ಸರಿಯಾಗಿದೆಯಾ ಒಂದ್ಸಲ ರಿವ್ಯೂ ಮಾಡಿಕೊಂಡು, ಸೊ ನೆಕ್ಸ್ಟು ನೀವು ಅಲ್ಲಿ ಪೇ ಅಂತ ಒಂದು ಬಟನ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಕೊಟ್ಟಿರತಕ್ಕಂತಹ ಪೇಮೆಂಟ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಪೇ ಬಟನ್ ಅಂತ ಇದೆ. ಸೊ ಈ ಒಂದು ಪೇ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಆನ್ಲೈನ್ ಪೇಮೆಂಟಿಗೆ ಪೇ ಅಂತ ಕ್ಲಿಕ್ ಮಾಡಿದರೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸು ಅಥವಾ ಯಾವ ಮೂಲಕ ನೀವು ಒಂದು ಪೇಮೆಂಟ್ ಮಾಡ್ತಾ ಇದ್ದೀರಾ ಅದೊಂದು ಡೀಟೇಲ್ಸ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿ. ಸೊ ನಂತರ ಮತ್ತೆ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಸಿಗುತ್ತೆ, ಅಪ್ಲಿಕೇಶನ್ ನಂಬರು ಸಿಗುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು, ದೆನ್ ಡಿಪಾರ್ಟ್ಮೆಂಟು, ಪೋಸ್ಟು ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂದು ಏನು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಸೊ ನೀವು ಮತ್ತೆ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಮಾಡಿ ನಿಮ್ಮೊಂದು ಅಕೌಂಟ್ ಓಪನ್ ಆಗುತ್ತೆ. ಆ ಅಕೌಂಟಲ್ಲಿ ನೀವೊಂದು ಅಪ್ಲಿಕೇಶನ್ನ ಪ್ರಿಂಟೌಟ್ನ ತಗೋಬೋದು. ಸೊ ಅದೇ ರೀತಿ ಒಂದು ನಿಮ್ಮ ಅಕೌಂಟಲ್ಲಿ ಅಪ್ಲಿಕೇಶನ್ ಪ್ರಿಂಟೌಟ್ ಕೂಡ ತಗೊಬೋದು. ಅಲ್ಲೇ ಹಾಲ್ ಟಿಕೆಟ್ ಕೂಡ ಅಲ್ಲೇ ನಿಮಗೆ ಒಂದು ಮುಂದೆ ಬರುವ ದಿನಗಳಲ್ಲಿ ಕೂಡ ಒಂದು ಹಾಲ್ ಟಿಕೆಟ್ ಆಪ್ಷನಲ್ಲಿ ಹಾಲ್ ಟಿಕೆಟ್ ಕೂಡ ಅಲ್ಲೇ ರಿಲೀಸ್ ಮಾಡ್ತಾರೆ, ಅದು ಕೂಡ ನೀವು ಅಲ್ಲೇ ಡೌನ್ಲೋಡ್ ಮಾಡಬೇಕಾಗ್ತದೆ.